ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇನ್ಮುಂದೆ ಬಟಾನಿಕಲ್ ಗಾರ್ಡನ್ ನೋಡಬೇಕು ಅಂದ್ರೆ ಊಟಿಗೆ ಹೋಗಬೇಕಾಗಿಲ್ಲ. ಮೈಸೂರಿನಲ್ಲಿ ಶುರುವಾಗಲಿದೆ ಹಸಿರು ರಾಶಿ ಹೊತ್ತ ಉದ್ಯಾನವನದ ಬಟಾನಿಕಲ್ ಗಾರ್ಡನ್. ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಸಹಕಾರಿಯಾಗಲಿರುವ ಈ ಬಟಾನಿಕಲ್ ಗಾರ್ಡನ್ ಕೆಲವೇ ದಿನದಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ಲಭ್ಯವಾಗಲಿದೆ. ಅಷ್ಟಕ್ಕೂ ಹೇಗಿದೆ ಮೈಸೂರಿನಲ್ಲಿ ರೆಡಿಯಾಗ್ತಿರೋ ಈ ಬಟಾನಿಕಲ್ ಗಾರ್ಡನ್ ಅನ್ನೋದ್ರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಸೂರಿನ ಶ್ರೀರಾಮಪುರದ ಲಿಂಗಾಂಬುದಿಕೆರೆ ಪಕ್ಕದಲ್ಲಿ ಸುಮಾರು 15 ಎಕರೆ ಪ್ರದೇಶ ಇದೀಗ ಹಚ್ಚ ಹಸಿರ ರಾಶಿ ಹೊಂದಿರೋ ವಲಯ. 5 ವರ್ಷಗಳ ಹಿಂದೆ ನಿರ್ಜನ ಪ್ರದೇಶದಂತಿದ್ದ ಮೈಸೂರಿನ ಶ್ರೀರಾಮಪುರದ ಲಿಂಗಾಂಬುದಿಕೆರೆ ಬಳಿಯ ಜಾಗ ಇದೀಗ ಪ್ರವಾಸಿ ತಾಣವಾಗಿ ಪರಿವರ್ತನೆಯಾಗಿದೆ. ಹೌದು, ತೋಟಗಾರಿಕೆ ಇಲಾಖೆಯ ಪರಿಶ್ರಮಕ್ಕೆ 15 ಎಕರೆ ಪ್ರದೇಶ ಹಸಿರಿನಿಂದ ಇದೀಗ ಕಂಗೊಳಿಸುತ್ತಿದೆ. ಊಟಿ ಮಾದರಿಯ ಬಟಾನಿಕಲ್ ಗಾರ್ಡನ್ ಅಂತೆ ಆಕರ್ಷಿಸುತ್ತಿರೋ ಸಸ್ಯಕಾಶಿ ಇದೀಗ ಪ್ರವಾಸಿಗರನ್ನ ಸೂಜಿಗಲಿನಂತೆ ಸೆಳೆಯಲು ಸಿದ್ಧವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹೊಸದಾಗಿ ನಾವು ಒಂದು ಬಟಾನಿಕಲ್ ಗಾರ್ಡನ್ ಅನ್ನ ಲಿಂಗಾಬುದಿ ಕೆರೆ ಪಕ್ಕದಲ್ಲಿ ನಿರ್ಮಿಸಿದ್ದೀವಿ. ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ಇದು ಬಂದಿದೆ. ಇದು ನಮಗೆ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಇಲಾಖೆಗೆ ಕಳೆದ 5 ವರ್ಷದಿಂದ ಆ ಜಾಗವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂತ ಕೊಟ್ಟರು. ನಾವು ಕಳೆದ 3 ವರ್ಷಗಳಿಂದ ಅಲ್ಲಿ 15 ಎಕರೆ ವಿಸ್ತೀರ್ಣದಲ್ಲಿ ನಾವು ಬಟಾನಿಕಲ್ ಗಾರ್ಡನ್ನ ಡೆವಲಪ್ ಮಾಡಿದ್ದೀವಿ. ವಾಕಿಂಗ್ ಪಾತು ಮತ್ತು ಅಲ್ಲಿ ಕಬೂಸ್ ಅಂತ ಒಂದು ಸ್ಟ್ರಕ್ಚರ್ಸು ಮತ್ತು ಕೃಷಿ ಹೊಂಡಗಳೆಲ್ಲ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಇದು 300 ಥರದ ಬೇರೆ ಬೇರೆ ಥರದ ವಿವಿಧ ಜಾತಿಯ ಗಿಡಗಳನ್ನ ನಾವು ಎಲ್ಲ ಕಡೆಯಿಂದ ತಂದು ಅಲ್ಲಿ ನಾಟಿಯನ್ನು ಮಾಡಿದ್ದೀವಿ. ಒಂದು 300 ಜೀನಸ್ ಅಷ್ಟು ಸ್ಪೀಸೀಸ್ ಅಷ್ಟಿದೆ. ಅದೊಂದು 800 ಸ್ಪೀಸೀಸ್ ಗಿಡಗಳನ್ನ ನಾವಲ್ಲಿ ನಾಟಿಯನ್ನು ಮಾಡಿದ್ದೀವಿ. ಇದು ಮುಖ್ಯ ಉದ್ದೇಶ ಎಲ್ಲ ಥರದ ಗಿಡಗಳನ್ನ ಜನಗಳು, ವಿದ್ಯಾರ್ಥಿಗಳು ಮತ್ತು ಪರಿಸರ ಪ್ರೇಮಿಗಳು ನೋಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವು ಬಟಾನಿಕಲ್ ಗಾರ್ಡನ್ನ ಮಾಡಿದ್ದೀವಿ. ಈಗಾಗಲೇ ಅದು ಪ್ಲ್ಯಾಂಟಿಂಗ್ ಮಾಡಿ 3 ವರ್ಷಗಳು ಕಳೆದಿದೆ. ಇವಾಗ ಗಿಡ ಸಮೃದ್ಧಿಯಾಗಿ ಬೆಳೆದಿದೆ. ಅದಕ್ಕೆ ಇವಾಗ ಲೇಬಲಿಂಗ್ ಕೂಡ ಶುರುವಾಗಿದೆ. ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಮಾಡೋದಕ್ಕೆ ಮಾನ್ಯ ನಮ್ಮ ಸಚಿವರು ಕೂಡ ಆದೇಶವನ್ನು ನೀಡಿದ್ದಾರೆ. ಕಳೆದ ಒಂದು 15 ಡೇಸ್ ಹಿಂಭಾಗ ಅವರು ಕೂಡ ಬಂದು ವೀಕ್ಷಣೆ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೆಲ್ಲ ಮಾಡಿದ ನಂತರ ನಾವು ಅಲ್ಲಿ ಒಂದು ಜನಗಳಿಗೆ ಅದನ್ನು ನೋಡೋದಕ್ಕೆ ಮುಕ್ತವಾಗಿ ಮಾಡ್ತೀವಿ. ತಮಗೆಲ್ಲ ತಿಳಿದಿರೋ ಹಾಗೆ ಮೈಸೂರಿನಲ್ಲಿ ವಿವಿಧ 10-15 ಪ್ರವಾಸಿ ತಾಣಗಳಿದ್ದಾವೆ. ಅದ್ರ ಜೊತೆಗೆ ನಾವು ಈ ಬಟಾನಿಕಲ್ ಗಾರ್ಡನ್ನ ಸೇರಿಸಿದಾಗ ಬೇರೆ ರಾಜ್ಯಗಳಿಂದ ಹಾಗೂ ಬೇರೆ ದೇಶಗಳಿಂದ ಬಂದಂಥ ವೀಕ್ಷಕರು ನಮ್ಮ ಬಟಾನಿಕಲ್ ಗಾರ್ಡನ್ನ ವೀಕ್ಷಿಸ್ಬೋದು ಮತ್ತು ಎಲ್ಲ ಥರದ ಗಿಡಗಳನ್ನ ಅವ್ರಿಗೆ ಪರಿಚಯ ಕೂಡ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ತಿಳ್ಕೊಳ್ತಾರೆ. ಬಟಾನಿಕಲ್ ಗಾರ್ಡನ್ನ ನಾವು ಬೇರೆ ಪಾರ್ಕ್ ಥರ 24 ಅವರ್ಸು ಓಪನ್ ಇರೋದಿಲ್ಲ. ಮಾರ್ನಿಂಗು ಇದು ಸಿಟಿಲೇ ಇರೋದ್ರಿಂದ ಅಲ್ಲಿ ಜನಗಳಿಗೆ ವಾಯುವಿಹಾರಕ್ಕೆ ಮಾರ್ನಿಂಗ್ 6-9 ಓಪನ್ ಇರುತ್ತೆ. ಆಫ್ಟರ್ 10 ಬರುವಂಥವರಿಗೆ ಒಂದು ಮಿನಿಮಮ್ 10 ರೂಪಾಯಿ ಟಿಕೆಟನ್ನು ಮಾಡೋದಕ್ಕೆ ನಾವು ಇವಾಗ ಸರ್ಕಾರಕ್ಕೆ ಆಲ್ರೆಡಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಅದು ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು ಅದನ್ನು ಮಾಡೋದಕ್ಕೋಸ್ಕರ ನಾವು ಒಂದು 10 ರೂಪಾಯಿ ಟಿಕೆಟ್ನ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅಲ್ಲಿಂದ ಒಂದು ಅನುಮೋದನೆ ಆದಮೇಲೆ ನಾವು ಆ ರೇಟ್ನ ಫಿಕ್ಸ್ ಮಾಡಿ ನಿಗದಿಯನ್ನು ಮಾಡ್ತೀವಿ. ಇವಾಗ ಜನಗಳು ಯಾವುದೇ ರೀತಿ ನೋಡಿಲ್ದಿರೋ ಗಿಡಗಳನ್ನ ಅಲ್ಲಿ ನೋಡ್ಬೋದು. ತಮಗೆ ಗೊತ್ತಿರೋ ಹಾಗೆ ಒಂದೊಂದು ಗಿಡಗಳಲ್ಲೂ ಎಲೆ ಬಿಡೋ ರೀತಿ, ಹೂವು ಬಿಡೋ ರೀತಿ, ಅದರದ್ದು ಫ್ಯಾಮಿಲಿ ಜೀನಸ್ ಅಂತ ನಮ್ಮ ಸೈನ್ಸ್ ಸ್ಟೂಡೆಂಟ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಒಂದು ಪ್ರಭೇದದ ಜೀನಸ್ಗಳಲ್ಲೇ ಒಂದು 10 ಸ್ಪೀಸೀಸ್ ಇರುತ್ತೆ. ಅದನ್ನ ನಾವು ನೋಡೇ ಇರಲ್ಲ. ಹಾಗಾಗಿ ಇದು ಒಂಥರ ಸ್ಟೂಡೆಂಟ್ಸ್ಗೆ, ಬಾಟ್ನಿ ಸ್ಟೂಡೆಂಟ್ಸ್ ಆ್ಯಂಡ್ ಬಟಾನಿಕಲ್ ಸ್ಟಡಿ ಮಾಡುವಂಥ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಕ್ಟಿಕಲ್ ತಾಕಾಗಿ ಇದು ನಿರ್ಮಾಣ ಆಗುತ್ತೆ. ಅವರಲ್ಲಿ ಬಂದು ಪ್ರಾಕ್ಟಿಕಲ್ಲಾಗಿ ನೋಡಿ ಅವರ ಸ್ಟಡೀಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಈಗಾಗಲೇ ಮೈಸೂರಿನಲ್ಲಿ 10 ಪ್ರವಾಸಿ ತಾಣಗಳಿವೆ. ಇಲ್ಲಿಗೆಲ್ಲ ಸಾಕಷ್ಟು ಪ್ರವಾಸಿಗರು ಆಗಮಿಸಿ ಮೈಸೂರಿನ ಅಂದ ಸವಿತಿದ್ದಾರೆ. ಈ ಸಾಲಿಗೆ ಮೈಸೂರಿನ ನೂತನ ಬಟಾನಿಕಲ್ ಗಾರ್ಡನ್ ಸಹ ಸೇರಲಿದ್ದು ಇದರ ಅಭಿವೃದ್ಧಿ ಜವಾಬ್ದಾರಿಯನ್ನು ತೋಟಗಾರಿಕಾ ಇಲಾಖೆ ವಹಿಸಿಕೊಂಡ ಬಳಿಕ ಇದರ ಕದರೇ ಚೇಂಜ್ ಆಗಿದೆ. ಇಡೀ ಪ್ರದೇಶ ಹಸಿರುಮಯವಾಗಿ ಆಹ್ಲಾದಕರಣ ವಾತಾವರಣ ನಿರ್ಮಾಣವಾಗಿದೆ. 300 ಹೆಚ್ಚು ವಿವಿಧ ಮಾದರಿಯ ಗಿಡಗಳನ್ನು ಈಗಾಗಲೇ ನೆಡಲಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ಮುದ ನೀಡುತ್ತಿದ್ದು 800 ಹೆಚ್ಚು ಪ್ರಭೇದದ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ. ಸ್ಕೂಲು,
ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಒಂದೆರಡು ಮೂರು ರೌಂಡ್ ಹೋದರೆ ಇದು ಬಟನಿಕಲ್ ಗಾರ್ಡನ್ ಅಂತ 300 ಥರದ ಗಿಡಗಳಿವೆ. ಇದರ ಸ್ಮೆಲ್ಲು, ಇದರ ವಾತಾವರಣ, ಆಸ್ತಮ ಇರ್ಬೋದು, ಬೇರೆ ಡಿಪ್ರೆಷನ್ ಇರ್ಬೋದು, ಈ ಥರ ಕಾಯಿಲೆಗಳಿಗೆ ಅನುಕೂಲ ಆಗುವಂಥದ್ದಕ್ಕೆ ಒಂದು ಗಾರ್ಡನನ್ನು ನಿರ್ಮಿಸಿರೋದು. ಯಾಕೆಂದರೆ ಮೈಸೂರಿನಲ್ಲಿ ಆಮೇಲೆ ರಿಟೈರ್ಡ್ ಅಧಿಕಾರಿಗಳಿರ್ಬೋದು, ಈ ಹಿರಿಯರು ಇದ್ದಾರೆ, ಅವ್ರುಗಳು ಬಂದನು ಒಂದು ಇಲ್ಲಿ ಒಂದೆರಡು ರೌಂಡ್ ವಾಕ್ ಮಾಡಿದ್ರೆ ತುಂಬ ಅವ್ರಿಗೆ ಅನುಕೂಲ ಆಗುವಂಥ ಒಂದು ವಾತಾವರಣ ಇದು ಸೃಷ್ಟಿ ಮಾಡಿರೋದು. ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ, ಅದಕ್ಕೆ ನಾವು ನೋಡಕ್ಕೆ ಬಂದಿದ್ದೀವಿ. ಇದನ್ನು ಇಂಪ್ರೂವ್ ಮಾಡಿ ಶೀಘ್ರದಲ್ಲಿ ಉದ್ಘಾಟನೆಯನ್ನು ಮಾಡಿ ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು 15 ಎಕರೆಯಲ್ಲಿ 350ಕ್ಕಿಂತ ಹೆಚ್ಚಾಗಿ ಗಿಡ ಸೋಸಿಗಳನ್ನು ಬೆಳೆಸಿರುವಂಥ ಒಂದು ವಾತಾವರಣ ಇದು. ಇನ್ನೂ ಸ್ವಲ್ಪ ಮುಂದೆ ಬರಬೇಕು, ಯಾಕೆಂದರೆ ಒಂದು ತಿಂಗಳಿಗೆ ಅಲ್ಲಿ ಹಿಂದೆ ನೋಡಿದಂಥ ಗಿಡಗಳೆಲ್ಲ ಹೆಸರನ್ನು ಕೇಳ್ತಾ ಇದೆ ನಮ್ಮ ಅಧಿಕಾರಿಗಳ ಹತ್ರ, ಸೀನಿಯರ್ ಅಧಿಕಾರಿಗಳಿದ್ದಾರೆ. ಅವು ತಿಂಗಳಿಗೊಂಥರ ಹೂ ಬಿಡುತ್ತೆ, ಅದರಲ್ಲಿ ಥರದ ಆದದನ್ನು ಸ್ಮೆಲ್ಲು ಮತ್ತು ಡಿಪ್ರೆಷನ್. ನಾವಿಲ್ಲಿ ಬಂದು ಒಂದು ಅರ್ಧ ಗಂಟೆ ಯಾವುದಾದ್ರು ಒಳ್ಳೆ ಗಾರ್ಡನ್ನಲ್ಲಿ ಸಮುದ್ರದ ಪಕ್ಕ ಅಥವಾ ಒಳ್ಳೆ ನದಿ ಪಕ್ಕ ಕೂತ್ಕೊಂಡ್ರೆ ಯಾವಾಗ ವಾತಾವರಣ ನಮ್ಮ ಮೈಂಡ್ ಚೇಂಜ್ ಆಗುತ್ತೆ, ಕೂಲ್ ಆಗುತ್ತೆ. ಇದು ಆಟೋಮೆಟಿಕ್ಲಿ ಇದರಲ್ಲಿ ಆ ರೀತಿಯಾದಂಥ ವಾತಾವರಣ. ಒಂದು 350ಕ್ಕಿಂತ ಹೆಚ್ಚಾಗಿ ಥರದ ಗಿಡಗಳಿರೋದ್ರಿಂದ ಈ ಮೆಡಿಷನ್ ಜಸ್ಟ್ ನಾವು ತಿನ್ನೋದ್ರಲ್ಲೇ ಅಲ್ಲ, ನಾವು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಗ್ರೀನರಿ ಇಲ್ಲಿ ಕುಂತ್ಕೋಬೇಕು, ಒಂದು ವಾತಾವರಣ ಚೆನ್ನಾಗಿರಬೇಕು ಅಂತ ಹಿರಿಯರು ಏನು ಹೇಳ್ತಾ ಇದ್ದಾರೆ. ಅದೇ ರೀತಿ ಇವೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ. ಇದನ್ನು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ, ಅಲ್ಲೊಂದು 3 ಟ್ಯಾಂಕ್ ಇದೆ, ಅದನ್ನು ಕ್ಲೀನ್ ಮಾಡಿ ಆ ನೀರು ಎಲ್ಲಿ ಹೋಗಬೇಕು ಅಂತ ಅರ್ಥ ಆಗ್ತಾ ಇದೆ. ಆ ನೀರನ್ನು ಒಂದು ಸ್ವಲ್ಪ ಇಲ್ಲಿ ಸಂಗ್ರಹ ಮಾಡಿಸಿ ಇನ್ನೂ ಬಂದಂಥವ್ರಿಗೆ ಇಲ್ಲಿ ಖುಷಿಯಾಗಿ ಹೋಗ್ಬೇಕು, ಯಾವುದೇ ಥರದ್ದು ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಪ್ರಚಾರ ಆಗ್ಬೋದು. ಆ ರೀತಿ ಶೀಘ್ರದಲ್ಲೇ ಇದನ್ನು ಮಾಡ್ತೇವೆ. ಏನು ತೋಟಗಾರಿಕೆ ಮಾಡುವಂಥ ಕೆಲಸ ನಮ್ಮ ಟೂರಿಸಮ್ ಮಾಡೋಕ್ಕಾಗಲ್ಲ, ಟೂರಿಸಮ್ ಮಾಡುವಂಥ ಕೆಲಸ ತೋಟಗಾರಿಕೆ ಮಾಡೋಕ್ಕಾಗ, ಅದನ್ನು ಇರಲಿ. ಟೂರಿಸಮ್ ಬಗ್ಗೆ ಗೌರವ ಇದೆ ನಮಗೆ, ಟೂರಿಸಮನ್ನು ನಾವು ಇನ್ಕ್ರೀಸ್ ಮಾಡೋಣ. ಅದು ತೋಟಗಾರಿಕೆ, ಈ ವಾತಾವರಣ ಗಿಡ ಯಾವ ರೀತಿ ಬೆಳೆಸ್ಬೇಕು, ಎಷ್ಟು ನೀರು ಹಾಕಬೇಕು, ಏನು ಗೊಬ್ಬರ ಹಾಕಬೇಕು ಅಂತ ಇದು ಟೂರಿಸಮ್ನವ್ರು ಗೊತ್ತಿರಲ್ಲ. ಅದಕ್ಕೆ ನಮ್ಮ ತೋಟಗಾರಿಕೆಲ್ಲೇ ಇರಲಿ ಅಂತ ಹಿರಿಯರುಗಳು ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ಟೂರಿಸಮ್ ಬಗ್ಗೆನೂ ನನಗೆ ನಾಲೆಜ್ ಇದೆ. ನಾನು ಬೇಸಿಕಲಿ ಮುಂಬೈನಲ್ಲಿ ಹೋಟೆಲಿಯರ್, ತುಂಬ ವರ್ಷ 30 ವರ್ಷ ಹೋಟೆಲ್ ಮ್ಯಾನೇಜ್ಮೆಂಟು, ಹೋಟೆಲ್ ಆಡಳಿತದಲ್ಲಿ, ಅದನ್ನು ಟೂರಿಸಮ್ಗೂ ಒಂದು ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡೋಣ.